ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ತಾಲೂಕಿನ ನಾಗವಲ್ಲಿ 18 ಜಾತಿಯ ಜನರು ಎಲ್ಲರೂ ಒಂದೆಡೆ ಸೇರಿ ಮಹಾಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಇಂದು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ಮುಸಲ್ಮಾನ್ ಬಾಂಧವರಿಂದ ಗಣೇಶ ಮೂರ್ತಿಗೆ ಬೃಹತ್ ಹೂವಿನ ಹಾರವನ್ನು ಹಾಕಿ ಗಣೇಶನಿಗೆ ಜೈಕಾರ ಕೂಗಿ ಚಾಲನೆ ನೀಡಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ ಕುಣಿತ, ಕರಡಿ ವಾದ್ಯ, ಮಕ್ಕಳ ನೃತ್ಯ, ನಾಸಿಕ್ ಡೋಲ್, ಕೋಳಿ ಕುಣಿತ, ಡಿಜೆ, ಸಂಗೀತ ವಾಹನ, ಸಿಡಿ ಮದ್ದು ಪಟಾಕಿಗಳೊಂದಿಗೆ ರಸ್ತೆಯಲ್ಲೆಲ್ಲ ಗಣೇಶ ಮೂರ್ತಿಯ ಮೆರವಣಿಗೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸುವ ಮುಖಾಂತರ ಭಕ್ತಿ ಮೆರೆದಿತು. ನಂತರ ಸಿರಿವಾರ ರಸ್ತೆಯ ಮಸೀದಿ ಹತ್ತಿರ ಸಾರ್ವಜನಿಕರು ಎಲ್ಲರಿಗೂ ಮಜ್ಜಿಗೆ ಪಾನಕ ವಿತರಿಸಿ ಗಣೇಶ ಮೂರ್ತಿಯೊಂದಿಗೆ ಮುಸಲ್ಮಾನ್ ಬಾಂಧವರು ಸಂಚರಿಸಿ ಇತಿಹಾಸ ಪ್ರಸಿದ್ಧವಾದ ನಾಗವಲ್ಲಿ ಗಣೇಶನನ್ನ ಅಮಾನಿ ಕೆರೆಗೆ ವಿಸರ್ಜಿಸಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮುಖಂಡರುಗಳು, ಯುವಕರು ಹಾಜರಿದ್ದರು. ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಾತ್ರಿ ಸುರಿದ ಮಳೆಯಿಂದಾಗಿ ಜಲಾವೃತಗೊಂಡಿದ್ದು ನಿಲ್ದಾಣದಿಂದ ಹೊರಹೋಗಲು, ನಿಲ್ದಾಣಕ್ಕೆ ಬರಲು ಪ್ರಯಾಣಿಕರು, ಸಾರ್ವಜನಿಕರು ಪರದಾಡುವಂತಾಗಿದೆ. ನಿಲ್ದಾಣದ ದಕ್ಷಿಣ ಭಾಗದ ಗೇಟ್ ಬಳಿ ಸುಮಾರು 3-4 ಅಡಿ ನೀರು ನಿಂತ ಪರಿಣಾಮ ಪ್ರಯಾಣಿಕರು ಹೊರಹೋಗಲು ಸಹ ಕಷ್ಟ ಆಯಿತು. ಮಕ್ಕಳು, ವಿದ್ಯಾರ್ಥಿಗಳು ತಮ್ಮ ಊರು ತೆರಳಲು ಪರದಾಡುತ್ತಿರುವ ದೃಶ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿಪಟೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಮೇಲ್ದರ್ಜೆಗೆ ಏರಿಸಿದರೂ ಸಹ ಉದ್ಘಾಟನೆಗೆ ಮುನ್ನವೇ ಅವ್ಯವಸ್ಥೆಯ ಕೂಪವಾಗಿದೆ. ನಗರದ ಒಳಚರಂಡಿ ಕೊಳಚೆ ನೀರು ಬಸ್ ನಿಲ್ದಾಣಕ್ಕೆ ನುಗ್ಗಿದ ಪರಿಣಾಮ ಇಡೀ ಬಸ್ ನಿಲ್ದಾಣ ಕೆಸರುಗದ್ದೆ ಆಗಿದ್ದು ಹಲವಾರು ವಿದ್ಯಾರ್ಥಿಗಳು ಜಾರಿ ಬಿದ್ದು ಬಟ್ಟೆ ಕೊಳೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಬಸ್ ನಿಲ್ದಾಣದ ಅವ್ಯವಸ್ಥೆ ಸರಿಪಡಿಸಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಪೌರಕಾರ್ಮಿಕರ ದಿನಾಚರಣೆಯನ್ನ ನಗರದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು. ವರ್ಷದುದ್ದಕ್ಕೂ ನಾನಾ ಜಯಂತಿ ದಿನಾಚರಣೆಗಳಿಗೆ ನಗರದಲ್ಲಿನ ಕಸ ಗುಡಿಸಿ ಸ್ವಚ್ಛವಾಗಿ ಮಾಡುತ್ತಿದ್ದ ಪೌರ ಕಾರ್ಮಿಕರು ತಮ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿಯೇ ನೆರವೇರಿಸಿದರು. ಮೆರವಣಿಗೆ ವೇಳೆ ಸಂಭ್ರಮದಿಂದ ನೃತ್ಯ ಮಾಡಿದ್ದು ವಿಶೇಷವಾಗಿತ್ತು. ಕಾರ್ಮಿಕರು ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಸಾಗಿದರು. ಜೊತೆಗೆ ನಗರಸಭೆಯ ಆಯುಕ್ತ ರುದ್ರೇಶ್, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಶಂಕರ್, ಸದಸ್ಯರಾದ ಆರ್ ರಾಮು ಅವರು ಪೌರ ಕಾರ್ಮಿಕರ ಜೊತೆ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಅವರ ಸೇವೆಯನ್ನು ಶ್ಲಾಘಿಸಿದರು. ದೇಶ ಕಟ್ಟಲು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅಪಾರ ಎಂದು ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ತಿಳಿಸಿದರು. ಅವರು ನಗರದ ನಗರಸಭೆ ಕಾರ್ಯಾಲಯದಲ್ಲಿ ನಡೆದ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ಸುಲಭವಾಗಿ ಬಂದಿಲ್ಲ. ಗಾಂಧೀಜಿ ಸೇರಿದಂತೆ ಅನೇಕ ಹೋರಾಟಗಾರರ ಹೋರಾಟದಿಂದ ಲಭಿಸಿದ್ದು, ಗಾಂಧೀಜಿಯವರು ತಮ್ಮ ಜೀವನ ಪೂರ್ತಿ ಶಾಂತಿ, ಸಮಾನತೆ, ಸೌಹಾರ್ದ ಸ್ಥಾಪನೆಗೆ ಹೋರಾಡಿದ್ರು. ಅದನ್ನು ನಾವು ಉಳಿಸಿಕೊಂಡು ಹೋಗುವ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು. ಈ ಸಂದರ್ಭದಲ್ಲಿ ನಗರಸಭೆಯ ನೂತನ ನಾಮಫಲಕವನ್ನು ಅನಾವರಣ ಮಾಡಲಾಯಿತು. ಬೈಕ್ನಲ್ಲಿ ಹೋಗುತ್ತಿದ್ದ ವ್ಯಕ್ತಿಯ ಮೇಲೆ ಮರವೊಂದು ಬಿದ್ದು ಮೃತಪಟ್ಟ ಘಟನೆ ಬುಕ್ಕಾಪಟ್ಟಣ ಹೋಬಳಿಯ ಬುಕ್ಕಾಪಟ್ಟಣ ಹಾಗೂ ಹಾಗಲವಾಡಿ ರಸ್ತೆಯ ಸಾಳಾಪುರ ಗ್ರಾಮದಲ್ಲಿ ನಡೆದಿದೆ. ಬೈಕ್ ಸವಾರ ಸಾಳಾಪುರ ರೇವಣ್ಣ ಮೃತ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ತನ್ನ ಬೈಕ್ನಲ್ಲಿ ಸಂಚರಿಸುತ್ತಿದ್ದ ವೇಳೆ ಏಕಾಏಕಿ ಹಳೆಯ ಒಣಮರವೊಂದು ರೇವಣ್ಣ ಅವರು ಬೈಕ್ನಲ್ಲಿ ಸಾಕ್ತಿದ್ದ ವೇಳೆ ತಲೆಯ ಮೇಲೆ ಬಿದ್ದ ಪರಿಣಾಮವಾಗಿ ತಲೆಗೆ ಪೆಟ್ಟು ಬಿದ್ದಿದ್ದು, ಸ್ಥಳೀಯರು ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯಲ್ಲಿ ಮೃತಪಟ್ಟಿದ್ದಾರೆ. ಇಲ್ಲಿನ ಜನಸಾಮಾನ್ಯರಿಗೆ ಒಣಮರಗಳಿಂದ ತೊಂದರೆಯಾಗ್ತಿದ್ರು, ಇದುವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವರಾತ್ರಿ ಸಂದರ್ಭದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆ ಕೂರಿಸುವ ಪದ್ಧತಿ ಇಂದಿಗೂ ಮುಂದುವರೆದಿದ್ದು, ಜಾನಪದ ಲೋಕದಲ್ಲೂ ಕಳೆದ 27 ವರ್ಷಗಳಿಂದಲೂ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತಾ ಇದೆ. ನವರಾತ್ರಿಯ 9 ದಿನಗಳಲ್ಲದೆ ಇಲ್ಲಿ 1 ತಿಂಗಳು ಈ ಬೊಂಬೆ ಪ್ರದರ್ಶನ ಇರುತ್ತದೆ ಎಂದು ರಾಮನಗರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಪ್ರೊಫೆಸರ್ ಹಿರಿಯ ಚಿಂತಕ ಬೋರಲಿಂಗಯ್ಯ ಅವರು ತಿಳಿಸಿದ್ದಾರೆ. ಜಾನಪದ ಲೋಕದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪ್ರದರ್ಶನದಲ್ಲಿ ವಿಶ್ವದ ವಿವಿಧ ದೇಶಗಳ ವೇಷಭೂಷಣದ ಆಕೃತಿಗಳು ಕಾಣಸಿಗಲಿದೆ. ಇಲ್ಲಿ ಪಟ್ಟಣ ಗೊಂಬೆಗಳು ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಸರಸ್ವತಿ, ಗೋವರ್ಧನಗಿರಿ ಎತ್ತಿದ ಕೃಷ್ಣ, ವಿಷ್ಣು ಪರಿವಾರ, ರಾವಣನ ದರ್ಬಾರ್, ದೇವಸ್ಥಾನದ ಮುಂದೆ ಕುಣಿತ, ಮೆರೆತಗಳ ಉತ್ಸವ, ಮೈಸೂರು ಅರಮನೆಗಳು, ಬೊಂಬೆಗಳು ಹಾಗೂ ವಿಶೇಷ ಬೊಂಬೆಗಳು ಅನಾವರಣಗೊಳಿಸಲಾಗಿದೆ ಅಂತ ತಿಳಿಸಿದರು. ಜಾನಪದ ಲೋಕದಲ್ಲಿ ಈಗಾಗಲೇ ಗಿರಿಜನ ಕುಟೀರದ ಒಟ್ಟು 5 ಬುಡಕಟ್ಟು ಕುಟೀರಗಳು ನಿರ್ಮಾಣವಾಗದು, ಇದು ಈಗ ವೀಕ್ಷಕರ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಅಂತ ತಿಳಿಸಿದರು.
50 ಕೋಟಿ ರೂಪಾಯಿ ಬೇಡಿಕೆ ಕುಮಾರಸ್ವಾಮಿ ವಿರುದ್ಧ ಉದ್ಯಮಿಯೊಬ್ಬರು ಗಂಭೀರ ಆರೋಪದ ಹಿನ್ನೆಲೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದು ಕ್ರಮ ವಹಿಸುವವರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ರೈತರ ಜಮೀನಿನ ಬಗರ್ ಹುಕುಂ ಪರಿವೀಕ್ಷಣೆಗೆ ಬಂದಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ನೋಡಿದೆ, ಅದಕ್ಕೆ ಅದರದ್ದೇ ಆದ ಕಾನೂನು ಇದೆ, ಕಾನೂನು ಕ್ರಮ ತಗೊಳ್ಳುತ್ತೆ. ನಾವು ನೀವು ಯಾವ ಕೇಳಬಹುದು, ನಮ್ಮ ಕೈಲಿ ಏನಾಗುತ್ತೆ? ಕ್ರಮ ವಹಿಸುವವರು ಕ್ರಮ ತಗೋಬೇಕು, ಅದು ದೊಡ್ಡವರ ವಿಷಯ, ದೊಡ್ಡ ಮೊತ್ತದ ಹಣ, ನಾವು ಬಹಳ ಚಿಕ್ಕವರು. ನಮಗೆ ಏನು ಕೆಲಸ ಕೊಟ್ಟಿದ್ದೀರಿ? ರೈತರ ಜೊತೆ ಇರಬೇಕು, ಬಿಸಿಲಲ್ಲಿ ಓಡಾಡಬೇಕು, ರೈತರ ಕೆಲಸ ಮಾಡಬೇಕು, ಹೊಲಗದ್ದೆ ನೋಡಬೇಕು, ಅಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಮತ ಕೊಟ್ಟವರೆ. ಅವರ ಋಣ ತೀರಿಸೋ ಕೆಲಸ ಅಷ್ಟೇ ಮಾಡಬೇಕು. ನನಗೆ 50 ಕೋಟಿನೂ ಗೊತ್ತಿಲ್ಲ, 50 ಲಕ್ಷನೂ ಗೊತ್ತಿಲ್ಲ ಅಂತ, 1000 ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ನಾನು ನೋಡಿದೆ, ಅದಕ್ಕೆ ಅದರದೇ ಆದಂತ ಕಾನೂನು ಇದೆ, ಕಾನೂನು ಅವ್ರು ಕ್ರಮ ತಗೋ. ನಾನು ನೀವೆಲ್ಲರೂ ಏನು ಕೇಳಬಹುದು ಅಷ್ಟೇ, ನಮ್ಮ ಕೇಳಿ ಏನಾಗ್ತದೆ? ಕ್ರಮ ವಹಿಸಿದ್ರು ಕ್ರಮ ತಗೋಬೇಕು, ದೊಡ್ಡವ್ರ ವಿಷಯ ಅದು, ದೊಡ್ಡ ಮೊತ್ತದ ಹಣ ಅದು, ನಾವೆಲ್ಲ ಬಹಳ ಚಿಕ್ಕವ್ರು ನಾವೆಲ್ಲರೂ. ನಮ್ಗೆ ನೋಡಿ ಅಂತ ಏನ್ ಕೆಲಸ ಕೊಟ್ಟಿದ್ದೀರಿ? ರೈತರ ಜೊತೆ ಇರಬೇಕು, ಬಿಸಿಲಲ್ಲಿ ಓಡಾಡಬೇಕು, ಹೊಲ ಗದ್ದೆ ನೋಡಬೇಕು, ಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂದ್ಬಿಟ್ಟು ನನಗೆ ಮತ ಕೊಟ್ಟವ್ರ ಋಣ ತೀರಿಸಬೇಕು, ಅವ್ರ ಪಾದ ತೊಳಿಬೇಕು ರೈತರದ್ದು. ಅದಕ್ಕೋಸ್ಕರ ನನ್ಗೇನು ಕೆಲಸ ಕೊಟ್ಟೆ? ನಾನು 50 ಕೋಟಿನೂ ಗೊತ್ತಿಲ್ಲ, 50 ಲಕ್ಷನೂ ಗೊತ್ತಿಲ್ಲ, 5000 ಗೊತ್ತಿಲ್ಲ ನನಗೆ. ನಮ್ಗೆ ಯಾಕವೆಲ್ಲ ಸ್ಟಾರು ಹೀರೋಯಿನ್ ನಮ್ಗೆಲ್ಲ ಯಾತಕಪ್ಪ? ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳಮೀಸಲಾತಿ ಆದೇಶವನ್ನು ಜಾರಿ ಮಾಡುವಂತೆ ಆಗ್ರಹಿಸಿ ಹೋರಾಟಗಾರ ಕರೆಗೆ ಮಾನ್ವಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ರಾಯಚೂರು ಜಿಲ್ಲೆ ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರಿಂದ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸ ಮಾಡಿರುವುದು ಕಂಡು ಬಂತು. ಒಳಮೀಸಲಾತಿ ಹೋರಾಟಗಾರರ ಸೈನ್ಯವನ್ನು ಕಂಡು ಮಾನ್ವಿಯಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿಯಾಯಿತು. ಒಳಮೀಸಲಾತಿಯನ್ನು ಜಾರಿ ಮಾಡಿ ಇಲ್ಲವೇ ನಮ್ಮ ಶಕ್ತಿಯನ್ನು ನೋಡಿ ಅಂತ ಕಿಡಿಕಾರಿದ್ರು. ರಾಯಚೂರು ಜಿಲ್ಲೆ ಮಾನ್ವಿ ಬಂದ್ ಹಿನ್ನೆಲೆಯಲ್ಲಿ ಸಂಪೂರ್ಣ ಬಂದ್ ಯಶಸ್ವಿಯಾಗಿದ್ದರಿಂದ ಬಸವ ವೃತ್ತದಲ್ಲಿ ಜಮಾವಣೆಗೊಂಡು ಹೋರಾಟದ ಕಿಚ್ಚು ತೋರಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ತಾವು ಯಾಕೆ ಸದಾಶಿವ ವರದಿಯನ್ನು ಜಾರಿ ಮಾಡ್ತಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಚಾಲನೆ ಮಾಡ್ತಿಲ್ಲ ಅಂದರೆ ಮಾದಿಗರ ಶಕ್ತಿಯನ್ನು ನೋಡುವ ಸಲುವಾಗಿ ಹಿಂದೇಟು ಹಾಕ್ತಿದ್ದೀರಾ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ ಅಂತ ಹೋರಾಟಗಾರರು ಕಿಡಿಕಾರಿದ್ರು. ಈ ಮೀಸಲಾತಿ ಒಳ ಮೀಸಲಾತಿ ಹೋರಾಟದ ಪ್ರತಿಫಲವಾಗಿ ಏನು ಒಳ ಮೀಸಲಾತಿಗೆ ಹೋರಾಟ ಮಾಡಿದಂತ ನಮ್ಮ ನಿಮ್ಮೆಲ್ಲರ ತಾಯಂದಿರ, ತಂದೆಯರ, ಅಣ್ಣ ತಮ್ಮಂದಿರ ಸುಮಾರು 10-12 ಜನರ ಪ್ರಾಣವನ್ನ ಕೊಟ್ಟಂತ ಈ ಹೋರಾಟಕ್ಕೆ ಕೊನೆಯದಾಗಿ ಏನು ಸುಪ್ರೀಂ ಕೋರ್ಟ್ನ ಆದೇಶದ ಮುಖಾಂತರ 30 ವರ್ಷಗಳ ಈ ಹೋರಾಟದ ಒತ್ತಡದ ಪ್ರತಿಫಲವಾಗಿ ಏನು 7 ಜನ ನ್ಯಾಯಾಧೀಶರ ಬೆಂಚ್ ಅಲ್ಲಿ ಸುಮಾರು 6 ಜನ ನ್ಯಾಯಾಧೀಶರು ಏನು ಒಳ ಮೀಸಲಾತಿಗಾಗಿ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ, ಆ ಬೇಡಿಕೆ ನ್ಯಾಯಯುತವಾಗಿದೆ. ಅದಕ್ಕೋಸ್ಕರ ಈ ದೇಶದ ಪ್ರತಿಯೊಂದು ರಾಜ್ಯದ ಸರ್ಕಾರಗಳು ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ ಎಂಬ ಸಂದೇಶವನ್ನು ಆದೇಶವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಸುಮಾರು ದಿವಸಗಳಾದರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಬಂದು ಸುಮಾರು ದಿವಸಗಳಾದರೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ಇನ್ನು ಅನುಷ್ಠಾನಗೊಳಿಸಿಲ್ಲ. ಶಫೀಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಅಕ್ಟೋಬರ್ ಮಾನ್ವಿಯಲ್ಲಿ ನಾನಾ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಕೆಲ ಕಟ್ಟಡಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎಸ್ಎನ್ ಬೋಸರಾಜು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಹೆದ್ದಾರಿ ನಿರ್ಮಾಣಕ್ಕೆ ಅಂದೇ ಚಾಲನೆ ನೀಡಲಿದ್ದು ಅದಕ್ಕಾಗಿ 1,500 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಸೇರಿದಂತೆ ಎಣೆದರ ಹಾಸ್ಟೆಲ್ ಉದ್ಘಾಟನೆಯಾಗಲಿದೆ. ನಂತರ ಸೂರ್ಯ ಫಂಕ್ಷನ್ ಹಾಲ್ ಬಳಿ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಅಂತ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಸರ್, ಇದೊಂದೇನಂದ್ರೆ
ರಾಜ್ಯದಲ್ಲಿ. ಯಾಕಂದ್ರೆ ಮಾದಿಗ ಸಮುದಾಯ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿತವಾಗಿ ಮತದಾನ ಮಾಡಿದರು. ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡಿತು ಅಂತ ಹೇಳಿದರು. ಆದರೆ ಇವತ್ತು ಕೂಡ ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆ ಬಂದಾಯಿತು. ನಿಮ್ಮ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಹೋರಾಟಗಾರರು ಚೀಮಾರಿ ಕೂಡ ಹಾಕಿರ್ತಾರೆ, ನಾವು ಯಾಕೆ ನಿಷ್ಕಳ ತೋರಿಸ್ತಾ ಇದ್ರೆ ಅಂತ ಹೇಳಿ ಇದ್ರ ಬಗ್ಗೆ ಏನಂತ ಹೇಳಿದ್ರೆ ಅಲ್ಲ ಸರ್, ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ರು ಕೂಡ ಯಾಕೆ ಅದು ಪಾಲನೆ ಮಾಡ್ತಿಲ್ಲ? ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಎರಡು ದಿವಸ ಮಾಡಲಿಕ್ಕಂತ ಆಗಿಲ್ಲ, ಮಾಡಲೇಬೇಕು. ಸುಪ್ರೀಂ ಕೋರ್ಟ್ನ ನಿರ್ದೇಶನ ಆಗಿದೆ, ಮಾಡಬೇಕು. ಮಾಡಿದ ಸಾಧಕರು ಗ್ರೌಂಡಲ್ಲಿ ಯಾವುದೇ ರಾಜ್ಯದಲ್ಲಿ ಅವತ್ತು ರಾತ್ರಿ ನಮ್ಮ ತೆಲಂಗಾಣ ಚೀಫ್ ಮಿನಿಸ್ಟರ್ ಸೇಮ್ಡೇ ರಿಯಾಕ್ಷನ್ ಆಗಿದೆ. ಮಾಡಲಿಕ್ಕಾಯ್ತಾ? ಮಾಡಬೇಕು. ಎಲ್ಲರೂ ಮಾತಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ ಸರ್. ಅಲ್ಲ, ಹೋರಾಟಗಾರ ಅಂದಿರೋದು ಏನಂದ್ರೆ ಸರ್, ಯಾಕಂದ್ರೆ ನಮ್ಮನ್ನು ಹತ್ತಿರ ಕರ್ಕೊಂಡು ಒಂದು ರೀತಿಯಲ್ಲಿ ಶೋಷಣೆ ಮಾಡಿದ್ರು, ನಮಗೆ ವಂಚನೆ ಮಾಡಿದ್ರು ಅಂತೇಳಿ ಆರೋಪ ಮಾಡಿದ್ರು ಸರ್. ಎಲ್ಲರೂ ಸ್ವಾಗತ ಮಾಡಿದ್ದೀವಿ, ಅದ್ರ ಬಗ್ಗೆ ಯಾವುದು ಅಭಿಯಾನ ಇಲ್ಲ. ಸರ್ಕಾರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದೆ. ಸಂಬಂಧಪಟ್ಟ ಸಚಿವರುಗಳೆಲ್ಲ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಮಾತನಾಡಿದ್ರು, ನಾವು ಅವ್ರ ಜೊತೆ ಬೆಂಬಲಿಸಿ ಮಾತನಾಡಿದ್ವಿ. ಅದು ಆದರ್ಶ ದೇವನಲ್ಲಿ ಅದಕ್ಕೆ ಕ್ರಮ ತಗೋದು. ತುಮಕೂರು ಸಹಕಾರಿ ಹಾಲು ಒಕ್ಕೂಟದ 2024-29 ಅವಧಿಗೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದ್ದು, ಪ್ರತಿನಿಧಿಗಳು ಆಯ್ಕೆ ಮಾಡುವ ವಿಚಾರವಾಗಿ ತುಮಕೂರು ವಿಸ್ತರಣಾಧಿಕಾರಿ ಸಿ ರಂಜಿತ್ ಅವರು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನ ಮಾರಿಪಾಳ್ಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಒಕ್ಕೂಟದ ಚುನಾವಣೆಗೆ ಕಳುಹಿಸಿಕೊಡುವ ಸಭೆಯನ್ನ ಗುರುವಾರ ನಿರ್ಣಯ ಮಾಡಲಾಗಿತ್ತು. ಆ ಸಂಘದಲ್ಲಿ 10 ಜನ ನಿರ್ದೇಶಕರು ಇದ್ದು ಒಬ್ಬರು ಗೈರು ಹಾಜರಾಗಿದ್ದರು. ಉಳಿದ 9 ಜನರಲ್ಲಿ 4 ಜನ ನಿರ್ದೇಶಕರು ಲಕ್ಷ್ಮಮ್ಮ ಎಂಬುವರಿಗೆ ಸಹಮತ ಸೂಚಿಸಿದ್ದು, ಇನ್ನುಳಿದ 4 ಜನ ಅಧ್ಯಕ್ಷರಾದ ತಾಯಮ್ಮ ಅವರಿಗೆ ಸಹಮತ ಸೂಚಿಸಿದ್ದಾರೆ. ಒಬ್ಬ ನಿರ್ದೇಶಕರು ಯಾರಿಗೂ ಸಹಮತವನ್ನು ಸೂಚಿಸಿರೋದಿಲ್ಲ, ಒಬ್ಬರು ಗೈರು ಹಾಜರಾಗಿರ್ತಾರೆ. ಆದರೆ ಅಲ್ಲಿ ನಡೆದ ಸಭೆಯ ಟರಾವು ಪುಸ್ತಕದಲ್ಲಿ ವಿಸ್ತರಣಾ ಅಧಿಕಾರಿ ರಂಜಿತ್ ಅವರು ಎಲ್ಲ ನಿರ್ದೇಶಕರು ತಾಯಮ್ಮ ಅವರಿಗೆ ಸಹಮತ ವ್ಯಕ್ತಪಡಿಸಿರ್ತಾರೆ ಅಂತ ಏಕಪಕ್ಷೀಯವಾಗಿ ಸಭೆ ನಿರ್ಣಯವನ್ನು ಬರೆದಿರ್ತಾರೆ. ಇದರ ಬಗ್ಗೆ ಗ್ರಾಮದ ರಾಮಣ್ಣ ವಿಚಾರ ಮಾಡಿ ಪ್ರಶ್ನಿಸಿದಾಗ, ರಂಜಿತ್ ರಾಮಣ್ಣ ಅವರನ್ನು ಏಕವಚನದಿಂದ ನಿಂದಿಸಿದ್ದು, ತಾಲೂಕಿನ ಇನ್ನುಳಿದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಇದೇ ರೀತಿ ನಿರ್ಣಯ ಕೈಗೊಳ್ಳುವ ಸಾಧ್ಯತೆಗಳಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ರಂಜಿತ್ ಅವರನ್ನು ವಾಪಸ್ ಕರೆಸಿಕೊಂಡು ಬೇರೆ ಅಧಿಕಾರಿಗಳನ್ನು ನೇಮಿಸಿ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಹಾಗೂ ಟರಾವು ಸಭೆಯ ನಿರ್ಣಯ ರದ್ದುಗೊಳಿಸಿ ಮುಂದಿನ ದಿನಾಂಕ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ತುಮಕೂರು ಸಹಕಾರಿ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟದ 2024-29 ಅವಧಿಗೆ ನಡೆಯುವ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ. ಪ್ರಾರಂಭದ ದಿನ ಇವತ್ತು ಮಧುಗಿರಿ ತಾಲೂಕಿನಲ್ಲಿ ದಿನಾಂಕ 3/10/2024 ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಚಾರವಾಗಿ ಮಾರಿಪಾಳ್ಯ ಹಾಲು ಉತ್ಪಾದಕ ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ತುಮಕೂರು ಹಾಲು ಒಕ್ಕೂಟದ ಚುನಾವಣೆಗೆ ಕಳಿಸಿಕೊಡಬೇಕಾಗಿದ್ದಂಥ ಸಭೆಯನ್ನು ಇವತ್ತು ನಿರ್ಣಯ ಮಾಡಿತ್ತು. ಆ ಸಭೆಯಲ್ಲಿ ಆ ಸಂಘದಲ್ಲಿ ಒಟ್ಟು 10 ಜನ ನಿರ್ದೇಶಕರಿದ್ದು, ಅದರಲ್ಲಿ ಒಬ್ಬ ನಿರ್ದೇಶಕರು ಗೈರಾಜರಾಗಿರುತ್ತಾರೆ. ಇನ್ನುಳಿದ 9 ಜನ ನಿರ್ದೇಶಕರು ಸಹ ಹಾಜರಿರುತ್ತಾರೆ. ಆ ಹಾಜರಿದ್ದ ಸಂದರ್ಭದಲ್ಲಿ 4 ಜನ ನಿರ್ದೇಶಕರು ಲಕ್ಷ್ಮಮ್ಮ ಎಂಬುವರಿಗೆ ಸಹಮತ ಸೂಚಿಸುತ್ತಾರೆ. ಇನ್ನುಳಿದ 4 ಜನ ನಿರ್ದೇಶಕರು ಅಧ್ಯಕ್ಷರಾದ ತಾಯಮ್ಮ. ಮಾರಿಪಾಳ್ಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನಿರ್ದೇಶಕರಾದ ಲಕ್ಷ್ಮಮ್ಮ ಮಾತನಾಡಿ, ವಿಸ್ತರಣಾ ಅಧಿಕಾರಿ ರಂಜಿತ್ ಅವರು ಸಭೆ ನಡೆಯುವ ಮೊದಲೇ ತರಾತುರಿಯಲ್ಲಿ ಹಾಜರಾತಿ ಪುಸ್ತಕಕ್ಕೆ ನಿರ್ದೇಶಕರ ಸಹಿಯನ್ನು ಹಾಕಿಸಿಕೊಂಡಿರ್ತಾರೆ. ನಮ್ಮ ಕಡೆ 6 ಜನ ಇದ್ರೂ ಕೂಡ ಅಧ್ಯಕ್ಷರಾದ ತಾಯಮ್ಮ ಅವರಿಗೆ ಎಲ್ಲ ನಿರ್ದೇಶಕರ ಸಹಮತ ಇದೆ ಅಂತ ಟರಾವು ಪುಸ್ತಕದಲ್ಲಿ ನಿರ್ಣಯ ಬರೆದಿರ್ತಾರೆ. ಈ ಅಧಿಕಾರಿಯಿಂದ ನ್ಯಾಯಯುತವಾದ ಚುನಾವಣೆ ನಡೆಯಲು ಸಾಧ್ಯವಿಲ್ಲ. ಸರ್ಕಾರವು ನಮ್ಮ ತಾಲೂಕಿಗೆ ಬೇರೆ ಅಧಿಕಾರಿಯನ್ನು ನೇಮಿಸಿ ನಿಷ್ಪಕ್ಷಪಾತ ಚುನಾವಣೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಬ್ಬಿ ತಾಲೂಕಿನ ಪತ್ರೆ ಮತ್ತಿಗಟ್ಟ ಗ್ರಾಮದಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿ ಅಧಿಕಾರಿಗಳು ಕಾಮಗಾರಿಯನ್ನ ಸರಿಯಾದ ರೀತಿ ಮಾಡದ ಕಾರಣ ಮಳೆ ನೀರು ತೋಟಗಳಿಗೆ ನುಗ್ಗಿ ಇದರಿಂದ ಇಡೀ ತೋಟವೇ ಕೆಸರುಗದ್ದೆ ಆಗಿದೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಈಗ ಅಡಿಕೆ ಫಸಲು ಬಂದಿದೆ, ತೋಟಗಳಲ್ಲಿ ನೀರು ನಿಂತಿರುವ ಕಾರಣ ಫಸಲು ಕೊಯ್ಲು ಮಾಡಲು ಆಗ್ತಿಲ್ಲ. ಮೊನ್ನೆಯಷ್ಟೇ ಸಾವಿರಾರು ರೂಪಾಯಿಗಳ ಗೊಬ್ಬರ ಹಾಕಿದ್ವು, ಈ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ಅಧಿಕಾರಿಗಳು ಮಾಡಿರುವ ಕೆಲಸಕ್ಕೆ ರೈತರು ಕಂಗಾಲಾಗಿದ್ದಾರೆ. ಹೀಗಂತ ರೈತರು ಬೇಸರ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಅಂತ ಕಿಡಿಕಾರಿದ್ರು. ಎಂಡಿ ರಮೇಶ್ ಅದ, ನಾನು ಹೇಳೋದೇನೆಂದರೆ ಇದು ಮಾಡೋದು ಒಂದಿಷ್ಟು ಅವೈಜ್ಞಾನಿಕವಾಗಿದೆ. ಹಿಂದಾಗಡೆ ಮುಂದೆ ಇಲ್ಲಿ ಸೇತುವೆ ಇತ್ತು ಸೆಂಟ್ರಲ್ಲಿ, ಈ ತೋಟದಲ್ಲಿ ನೀರುಗಳು ಒಂದಿಷ್ಟು ನಿಲ್ತಿರಲಿಲ್ಲ, ಅದೆಲ್ಲ ಈಗ ಮುಚ್ಚಿ ಇದು ಮಾಡಿದ್ದಾರೆ. ಈ ರೋಡ್ ಸೈಡ್ ಓಡಾಡೋಕ್ಕೂ ಹೆದರಿಕಾಗುತ್ತೆ ಹಿಂಗೆ ಇಲ್ಲಿ ಆ ಥರ ಆಗಿದೆ. ಇದು ಯಾರನ್ನ ಕೂಡಲೇ ಇದು ಯಾರು ಇದು ಉಸ್ತುವಾರಿ ಯಾರು ಇರ್ತಾರೋ ಅವ್ರು ಬಂದು ಇದು ಪರಿಶೀಲನೆ ಮಾಡಿ ಅದೊಂದು ನಮಗೆ ಕ್ಲೀನಾಗಿ ಮಾಡ್ಕೊಡ್ಬೇಕಾಗಿ ನಮ್ಮಲ್ಲಿ ಮನವಿ. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ರೈತರನ್ನ ಉಳಿಸುವಂತಹ ಕೆಲಸ ಮಾಡಬೇಕು. ಹರಿಯುತ್ತಿರುವ ನೀರನ್ನ ಸರಿಯಾದ ಮಾರ್ಗದಲ್ಲಿ ಹೊರಬಿಡಬೇಕು ಅಂತ ಆಗ್ರಹಿಸಿದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಆಡಳಿತ ಮಾಡುತ್ತಿರುವಂತಹ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟ ಸರ್ಕಾರವಾಗಿದ್ದು ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಆಟವಾಡುತ್ತಿದ್ದಾರೆ ಅಂತ ಗುಬ್ಬಿಯಲ್ಲಿ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಳಸಿರುವಂತಹ ಅವಾಚ್ಯ ಶಬ್ದಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ, ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದರು. ಏನು ಐಪಿಎಸ್ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರ ಬಗ್ಗೆ ಕೇವಲವಾಗಿ ಹಗುರವಾಗಿ ಮಾತಾಡಿದ್ದಾರೆ, ಅದೆಲ್ಲ ತಾವೆಲ್ಲ ನೋಡಿದ್ದೀರಾ. ಅದ್ರ ಬಗ್ಗೆ ನಾವು ನಮ್ಮ ಅನೇಕ ನಾಯಕರು ತಾಲೂಕು ಘಟಕದಿಂದ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅವ್ರ ಕೆಲಸನ ಅವ್ರು ಮಾಡ್ದಲೇ ಈ ಸರ್ಕಾರ ಏನು ಒಬ್ಬ ವಿರೋಧ ಪಕ್ಷದ ನಾಯಕರು ಏನು ಮಾತಾಡ್ತಾ ಇದ್ದಾರೆ, ಆ ರೀತಿ ರಾಜಕೀಯದಲ್ಲಿ ಕೆಸರಚಾಟ ಏನಿದೆ, ಆ ರೀತಿ ಒಬ್ಬ ಅಧಿಕಾರಿಯಾಗಿ ಮಾತಾಡಿರೋದು ಖಂಡನೀಯ. ನಾವು ಎಲ್ಲ ಈ ಇಡೀ ರಾಜ್ಯದಲ್ಲಿ ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಈಗಿಂದ ಈಗಲೇ ಅವರನ್ನು ಸಸ್ಪೆಂಡ್ ಮಾಡಿ ಅವರೇನು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಜೆಡಿಎಸ್ ಮುಖಂಡ ಕಳಿಪಾಳ್ಯ ಲೋಕೇಶ್ ಮಾತನಾಡಿ, ಎನ್ಡಿಎ ಪಕ್ಷದಿಂದ ಕೇಂದ್ರ ಸಚಿವರಾಗಿ ಕೆಲಸ ಮಾಡುತ್ತಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಅಧಿಕಾರಿಯೊಬ್ಬರು ಈ ರೀತಿ ಮಾತನಾಡುವುದನ್ನು ಇಡೀ ಜೆಡಿಎಸ್ ಪಕ್ಷ ವಿರೋಧ ವ್ಯಕ್ತಪಡಿಸುತ್ತೆ ಅಂತ ಕಿಡಿಕಾರಿದರು. ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತು ಏನು ನಮ್ಮ ರಾಜ್ಯದ ರೈತಾಪಿ ನಾಯಕರಾದಂಥ ಕುಮಾರಣ್ಣನವ್ರ ಬಗ್ಗೆ, ರೈತರ ಪರವಾಗಿರುವಂಥ ಕುಮಾರಣ್ಣನವ್ರ ಬಗ್ಗೆ, ಮಾಜಿ ಮುಖ್ಯಮಂತ್ರಿಯಾದ ಕುಮಾರಣ್ಣವರು, ಈ ರಾಜ್ಯದ ಈ ದೇಶದ ಒಂದು ಸಚಿವರ ಬಗ್ಗೆ ಒಬ್ಬ ಅಧಿಕಾರಿ ಕೆಲಸ ಮಾಡಬೇಕು. ಅಧಿಕಾರಿಯಾದರೂ ಐ ಪಿ ಎಸ್ ಅಧಿಕಾರಿಯಾದರೂ ಅವರು ಒಬ್ಬ ರಾಜಕಾರಣಿ ಥರ ಬಿಹೇವ್ ಮಾಡಿದ್ದಾರೆ. ಅವರು ರಾಜಕೀಯ ಬಿಹೇವ್ ಮಾಡಿದ್ದಾರೆ ಅಂದರೆ ಈ ಇವತ್ತಿನ ಸರ್ಕಾರ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಅವ್ರ ಮುಖೇನ ಅಧಿಕಾರಿ ಮುಖೇನ ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಹೀನಾಯಮಾನವಾಗಿ ತುಚ್ಛವಾಗಿ ಮಾತಾಡಿದರೆ ಇದು ಈ ರಾಜ್ಯಕ್ಕೆ ಗೌರವ ತರುವಂಥ ವಿಷಯ ಅಲ್ಲ. ಜನತೆಗೆ ಈ ಅಧಿಕಾರಿನ ಇಮ್ಮಿಡಿಯೇಟಾಗಿ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಅಮಾನತು ಮಾಡಿ ಅವ್ರನ್ನ ಯಾವ ಕೇಡರ್ ಇದ್ರೋ ಆ ರಾಜ್ಯಕ್ಕೆ ಹೋಗಿ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಲಿ, ಅವ್ರನ್ನ ಅಮಾನತು ನೀಡಲಿ ಎಂದು ಅಂದ ಹೇಳೋ ಮುಖಾಂತರ ಇವತ್ತು ಏನು ಗುಬ್ಬಿ ತಾಲೂಕು ತಹಸೀಲ್ದಾರ್ ಮುಖಾಂತರ ಈ ರಾಜ್ಯಪಾಲರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜ್ಯ ಘಟಕದ ತಾಲೂಕು ಘಟಕದಿಂದ ಒಂದು ಮೆಮೋರಂ ಕೊಟ್ಟಿದ್ವಿ, ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಒಪ್ತಾಯ ಮಾಡ್ತೇವೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ, ಯೋಗಾನಂದ ಕುಮಾರ್, ಚಂದ್ರಶೇಖರ್ ವಿರುದ್ಧ ಗುಡುಗಿದ್ರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಗುಬ್ಬಿ ತಾಲೂಕು ಅಧ್ಯಕ್ಷ ಚಿಕ್ಕವೀರಯ್ಯ, ಹೊನ್ನಗಿರಿಗೌಡ, ಪಾಲನೇತ್ರ, ರಾಜಣ್ಣ, ನರಸಿಂಹಮೂರ್ತಿ, ಸಿದ್ಧಗಂಗಮ್ಮ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಅರೆಹಳ್ಳಿ ಗ್ರಾಮದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಜಿಲ್ಲಾ ಪಂಚಾಯತ್ ವತಿಯಿಂದ ಸಮುದಾಯ ಭವನ ನಿರ್ಮಾಣ ಮಾಡಿದ್ದರು. ಆದರೆ ಅದನ್ನು ನಿರ್ವಹಣೆ ಮಾಡದೆ ಪಾಳು ಬಿದ್ದಿದ್ದು ಊರಿನ ಗ್ರಾಮಸ್ಥರು ಸೇರಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ ಎಂದು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅರೆಹಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ. ಅರೆಹಳ್ಳಿ ಗ್ರಾಮದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಸ್ವಂತ ಹಣವನ್ನು ಚಂದ ಹಾಕಿ ಸಮುದಾಯ ಭವನದ ಕಾಮಗಾರಿ ಆರಂಭ ಮಾಡಿ ಮುಂದಕ್ಕೆ ಸೀಟ್ ವ್ಯವಸ್ಥೆ ಹಾಗೂ ಕಾಂಕ್ರೀಟ್ ಹಾಕಿ ಸ್ವತಃ ಗ್ರಾಮಸ್ಥರು ಸೇರಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಜಾತ್ರೆ ಮದುವೆ ಶುಭ ಸಮಾರಂಭಗಳಿಗೆ ಅನುಕೂಲವಾಗುತ್ತೆ. ಪಾಳು ಬಿದ್ದ ಸಮುದಾಯ ಭವನಕ್ಕೆ ಗ್ರಾಮದ ರೈತರು ಹಣ ಹಾಕಿ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಿದರು. ಸಮುದಾಯ ಭವನ ಬಗ್ಗೆ ಮಾಡ್ಕೊಡಿ ಅಭಿವೃದ್ಧಿ ಅಂತ ಒಂದ್ಸತಿ ಅರ್ಜಿ ಕೊಟ್ಟಿದ್ದೆ ಸರ್. ಏನಂದ್ರೆ ಪಿಡಿಒ ರೈತರ ಅರ್ಜಿ ತಗೊಂತಾರೆ, ಅವರು ತಗೊಂತಾರೆ ಎಲ್ಲ ಎಸ್ತಿರ್ತಾರೆ. ಏನಂದ್ರೆ ಪಿಡಿಒ ಸುಮಾರು ಅಲ್ಲೇ 2 ವರ್ಷದಿಂದೆ ಕೊಟ್ಟಿದ್ದೆ, ಕೊಟ್ಟಿದ್ದು ಗ್ರಾಮದಲ್ಲೆಲ್ಲವಾ ಪರಿಶೀಲನೆ ಮಾಡ್ತೀವಿ ಬತ್ತೀವಿ ಅಂತ ಹೇಳಿದ್ರು, ಬರಲ್ಲ. ಅವ್ರು ಬೇರೆ ಇಬ್ಬರೇ
ಏನು ಕಂದಾಯ ವಸೂಲಿ ಮಾತ್ರ ಸದಸ್ಯರುಗಳು ಏನ್ ಹೇಳಿಲ್ವ ನಿಮ್ಮೂರಲ್ಲಿ ಪಂಚಾಯತಿ ಸದಸ್ಯರುಗಳು ಇದಕ್ಕೆ ಸೇರಿದ್ದಾರೆ ಅವ್ರಿಗೂ ಅವ್ರ ಸಹಕಾರ ಇದೆ ಅಲ್ಲ ಅವ್ರಿಗೂ ಕಡೆಯಿಂದ ಪಂಚಾಯತಿ ಹೇಳಿ ಅಂತ ಅನುದಾನ ಪಡ್ಕೊಂಬೋದೈತಲ್ವ ಅಂತ ಸಮುದಾಯ ಭವನಕ್ಕೆ ಸಮುದಾಯ ಭವನಕ್ಕೆ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ವ್ಯಾಪ್ತಿ ಬರ್ಬೋದು ಅಂದ್ಕೊಂಡಿದ್ದು ಹಾಗಾಗಿ ಇದನ್ನ ಕೆಡಿಪಿ ಸಭೆಯಲ್ಲಿ ಎಂ ಎಲ್ ಎಗಳು ಪಂಚಾಯತಿ ಪಿಡಿಒಗಳಿಗೆ ವಾರ್ನಿಂಗ್ ಕೊಡಬೇಕು MLAಗಳು ಈ ಥರ ಮಾಡಬೇಕು ಗ್ರಾಮಗಳ ಈ ಥರ ಕಟ್ಟಡಗಳು ಬಿದ್ದೋಗಿರ್ತಕ್ಕಂಥ ಕಟ್ಟಡಗಳನ್ನ ದುರಸ್ತಿ ಮಾಡಬೇಕು ನೀವು ಯಾಕಿದ್ದೀರಾ ನಮ್ಮ ಸಂಬಳ ಯಾಕಂತವ್ರೆ ನಮ್ಮ ದುಡ್ಡಲ್ಲೇ ಅವರು ಸಂಬಳ ತಾಂತಿರೋದು ಎಲ್ಲ ಜನಗಳು ತೆರಿಗೆ ದುಡ್ಡಲ್ಲಿ ಅವರು ನಮ್ಮ ದುಡ್ಡಲ್ಲಿ ತಗೊಂಡು ಇದು ಮಾಡ್ತಾ ಇದ್ದಾರೆ ಅದು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸಮುದಾಯ ಭವನ ಪಾಳು ಬಿದ್ದಂತಹ ಕಟ್ಟಡಗಳಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಅನುದಾನ ಹಾಕಿದರೆ ಅನುಕೂಲವಾಗುತ್ತೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ತಿಳಿಸಿದ್ರೂ ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಸಮುದಾಯ ಭವನಕ್ಕೆ ಅನುದಾನ ಹಾಕಿದರೆ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ ಅಂತ ಮನವಿ ಮಾಡಿದರು. ಮೋಹನ್ ಎಮ್ಮೆನ್ಕೋಟೆ ಅಮೋಕ್ ಟಿವಿ ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಗಡ್ಡದನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನವರಾತ್ರಿ 9 ದಿನಗಳಂದು ಹಲವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಜರುಗಿಸಲಾಯಿತು. ವಿಜಯಪುರ ಹೋಬಳಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರ ಆರಾಧ್ಯಾದೇವಿ ದುರ್ಗಾ ಮಹೇಶ್ವರಿ ದೇವಾಲಯದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಹೋಮ ಹವನಾದಿಗಳನ್ನು ಮಾಡಿಸುವ ಪ್ರತೀತಿ ಇದು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಅಮ್ಮನವರಿಗೆ ಹೂವಿನ ಅಲಂಕಾರ ಮತ್ತು ಪ್ರತ್ಯಂಗಿರ ಹೋಮ ಭಕ್ತಾದಿಗಳ ನಡುವೆ ನಡೆಯಿತು. ದುರ್ಗಾ ಮಹೇಶ್ವರಿ ದೇವಾಲಯ ಪ್ರಧಾನ ಅರ್ಚಕ ಮತ್ತು ಧರ್ಮಾಧಿಕಾರಿ ನಾಗರಾಜಪ್ಪ ಸ್ವಾಮಿಗಳು ಮಾತನಾಡಿ, ಮಹಾಲಯ ಅಮಾವಾಸ್ಯೆ ಇದ್ದರಿಂದ ಮುಂಜಾನೆ ಗೋಪೂಜೆಯಿಂದ ಪ್ರಾರಂಭಗೊಂಡು ದುರ್ಗಾ ಕವಚ ಹೋಮ ಪ್ರತ್ಯಂಗಿರ ಹೋಮ ಗುರುವಾರದಿಂದ ನವರಾತ್ರಿ ಮಹೋತ್ಸವ ಅಂಗವಾಗಿ ದೇವಿಗೆ ಪ್ರತಿದಿನ ವಿವಿಧ ಅಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ. ವಿಶೇಷವಾಗಿ 10ರಂದು ದುರ್ಗಾಷ್ಟಮಿ ಅಂಗವಾಗಿ ಆನೆ ಅಂಬಾರಿ ಉತ್ಸವ, ಆಗಮಿಸಿದ ಭಕ್ತಾದಿಗಳಿಗೆ ವಸ್ತ್ರದಾನ ಮಾಡಲಾಗ್ತದೆ. ಆಯುಧ ಪೂಜೆ ದಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಅಂತ ತಿಳಿಸಿದರು. ಕವಚ ದುರ್ಗಾ ಕವಚ ಹೋಮ ಪಂಚಾಮೃತ ಮತ್ತು ಅಲಂಕಾರ ಪ್ರಸಾದ ವಿನಿಯೋಗ ಎಲ್ಲ ಆಗುತ್ತದೆ. ಮಧ್ಯಾಹ್ನ 12:30 ನಡೆಯುತ್ತದೆ. ಈಗ 5 ಪ್ರತ್ಯಂಗಿರಿ ಹೋಮ ನಡೀತಾ ಇರ್ತದೆ. ಮತ್ತು ಹೋಮ ಆದಮೇಲೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರ್ತದೆ. ಈ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆಯುತ್ತದೆ. ಮತ್ತು ನಾಳೆಯಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ. ನವರಾತ್ರಿ ಪ್ರಾರಂಭ ಆಗೋದರಿಂದ ದಿನಾನು ವಿಶೇಷ ಪೂಜೆ, ವಿಶೇಷ ಅಲಂಕಾರ ಮತ್ತು ಪ್ರಸಾದ ಎಲ್ಲ ಇರ್ತದೆ. ಇದು 9 ದಿನಗಳ ಕಾಲ ನಡೀತಾ ಇರ್ತದೆ. ಮತ್ತು 15 ತಾರೀಕು ದುರ್ಗಾಷ್ಟಮಿ ಪ್ರಯುಕ್ತ ಅಮ್ಮನಿಗೆ ವಿಶೇಷ ಪೂಜೆ ಮತ್ತು ಹೋಮಗಳು ನಡೀತಾ ಇರ್ತವೆ. ಮತ್ತು ಅಂಬಾರಿ ಉತ್ಸವ ಇರ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಬಂದಂಥ ಭಕ್ತಾದಿಗಳ ಪ್ರಸಾದ ಇರ್ತದೆ. ಮತ್ತು ನವಮಿ 5 ಪೂಜೆ ದಿನ ಮತ್ತು ಪಲ್ಲಕ್ಕಿ ಉತ್ಸವ ಇರ್ತದೆ. ವಿಶೇಷ ಪೂಜೆಗಳಿರ್ತವೆ. ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ. ಮತ್ತು ದಶಮಿ ದಿನ ಅಂಬಾರಿ ಉತ್ಸವ ಇರೋದಿಲ್ಲ. ಪಲ್ಲಕ್ಕಿ ಉತ್ಸವ ಇರ್ತದೆ, ಹೋಮಗಳು ಇರ್ತದೆ, ಮತ್ತು ಪ್ರಸಾದ ವಿನಿಯೋಗ ಇರ್ತದೆ. ವಿಶೇಷ ಅಲಂಕಾರ 9 ದಿನವೂ ಬೇರೆ ಬೇರೆ ಥರ ಅಲಂಕಾರ ಇರ್ತದೆ. ವಿಶೇಷ ಪೂಜೆ ದಶಮಿಯಿಂದ ಇದು ಅಷ್ಟಮಿಯಿಂದ ಮಾಡ್ತೀವಿ. ಬರ್ತಕ್ಕಂಥ ಭಕ್ತಾದಿಗಳಂತೂ ಪುರುಷರಿಗೆ ಟಿ ಶರ್ಟ್ ಕೊಡ್ತಾರೆ, ಹೆಣ್ಮಕ್ಳಿಗೆ ಸೀರೆ ಕೊಡ್ತಾರೆ, ಮತ್ತು ಊಟ ಎಲ್ಲ ಇರ್ತದೆ. ನವರಾತ್ರಿಯ 9 ದಿನಗಳಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇವಿಗೆ ವಿವಿಧ ಅಲಂಕಾರ ಮತ್ತು ಪ್ರತಿದಿನ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. ಪ್ರತಿದಿನ ನಡೆಯುವ ಪೂಜಾ ಕೈಂಕರ್ಯಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯ ಸಮಿತಿ ಕೋರಿದೆ. ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ. ಇತ್ತೀಚೆಗೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದು, ಕಾರಣ ಅವುಗಳನ್ನ ಪತ್ತೆ ಹಚ್ಚಲು ಬೆಳಗಾವಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಾಶಂಕರ್ ಗುಳ್ಳೆದವರ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಬೈಕ್ ಕಳ್ಳರನ್ನ ಸೆರೆ ಹಿಡಿಯಲಾಗಿದೆ. ತನಿಖಾ ತಂಡ ರಚನೆ ಮಾಡಿದ್ದು ಅಥಣಿ ಪಟ್ಟಣದ ಶಿವಾಜಿ ಸರ್ಕಲ್ ಹತ್ತಿರ ಅನುಮಾನಾಸ್ಪದವಾಗಿ ಸಿಕ್ಕ ಆರೋಪಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ. ಆರೋಪಿತರು ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಥಣಿ ಪಟ್ಟಣದ ವಿದ್ಯಾನಗರದಲ್ಲಿ ನೆಲೆಸಿದ್ದ ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಬಗ್ಗೆ ಖಾತ್ರಿಪಡಿಸಿಕೊಂಡು ಅವರಿಗೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತರ ಕಳ್ಳತನದ ಬಗ್ಗೆ ಸತ್ಯ ಒಪ್ಪಿಕೊಂಡಿದ್ದಾರೆ. ಆರೋಪಿತರ ಪೈಕಿ ಅಮೋಲಾ ಜಿತೇಂದ್ರ ಪವಾರ, ಸಿಂಧೂರು ತಾಜತ್ತ,
ಲಖನ ತಮ್ಮಣ್ಣ ಸುಂಗಾರೆ ಮದಭಾವಿ ಅಥಣಿ ಇವರು ಅಥಣಿ ಪಟ್ಟಣದಲ್ಲಿ ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿ ಮದಭಾವಿ ಗ್ರಾಮದ ಆರೋಪಿತನ ಮನೆಯ ಮುಂದೆ 6 ವಾಹನ ಇಟ್ಟ ಬಗ್ಗೆ ಮತ್ತು ಮದಭಾವಿ ಗ್ರಾಮದಲ್ಲಿ ಜನರಿಗೆ 6 ಮೋಟಾರ್ ಸೈಕಲ್ಗಳನ್ನು ಮಾರಾಟ ಮಾಡಿ ನಂತರ ದಾಖಲಾತಿ ನೀಡುವುದಾಗಿ ಹೇಳಿ ಅವರಿಂದ ಹಣ ಪಡೆದುಕೊಂಡಿರುವುದಾಗಿ ಹೇಳಿಕೆ ನೀಡಿದ್ರಿಂದ ಆರೋಪಿತರಿಂದ ಅಥಣಿ ಪಟ್ಟಣದಲ್ಲಿ ಕಳ್ಳತನ ಮಾಡಿದ ವಿವಿಧ ಕಂಪನಿಯ 475,000 ರು ಬೆಲೆಯ ಒಟ್ಟು 13 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.